ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಬಜೆಟ್ ಅನ್ನುವಂಥದ್ದು ಇನ್ನೂ ಕೂಡ ಕಬ್ಬಿಣದ ಕಡಲೆ ಆಗಿದೆ. ಅರೆ ಯಾಕಪ್ಪ ಬೇಕು ಬಜೆಟ್ ಚರ್ಚೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇರಬಹುದು. ಆದ್ರೆ ಮನೆಯಲ್ಲಿ ಒಂದು ದುಡಿದು ಬರುವಂತಹ ಗಂಡನ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಅಂತ ಆ ಮನೆಯ ಯಜಮಾಂತಿ ಅಥವಾ ಯಜಮಾನ ಒಂದು ಲೆಕ್ಕ ಬರ್ಕಂತಾನಲ್ಲ, ಅಷ್ಟೇ ಬಜೆಟ್. ಈಗ ಸಿದ್ದರಾಮಯ್ಯ ಅವರು ಮಾಡಿರೋ ಬಜೆಟ್ ಯಾರಿಗೆ ಎಷ್ಟು ಪೈಸೆ ಕೊಟ್ಟಿರಬಹುದು, ಎಷ್ಟು ಪೈಸೆಯ ಲಾಭ ಸಿಕ್ಕಿರಬಹುದು, ನಷ್ಟ ಆಗಿರಬಹುದು, ಅಥವಾ ಇದು ಈ ಬಜೆಟ್ ಬಿಜೆಪಿ ಹೇಳ್ತಿರೋ ಪ್ರಕಾರ ಬುರ್ಡೆ ಬಜೆಟ್ ಮತ್ತೊಂದು ಮಗದೊಂದು, ಎಲ್ಲ ಪ್ರಶ್ನೆಗಳನ್ನ ನಾನು ಆರ್ಥಿಕ ತಜ್ಞರು ಮತ್ತು ಬಜೆಟ್ ವಿಶ್ಲೇಷಕರಾಗಿರ್ತಕ್ಕಂತಹ ಮತ್ತು ನಮ್ಮ ಸಂಸ್ಥೆಯ ಅತ್ಯಂತ ಬಹುಮುಖ್ಯ ಸಲಹೆಗಾರರು ಆಗಿರ್ತಕ್ಕಂತಹ ಗೋಪಾಲಕೃಷ್ಣ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸರ್, ಈಗ ಬಜೆಟ್ ಒಂದ್ ಕಡೆ ಚರ್ಚೆ ಆಗ್ತಿದೆ, ಮತ್ತೊಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯೇತರವಾದ ವಿಚಾರನೂ ಒಂದ್ ಸಣ್ಣ ಚರ್ಚೆ ಮಾಡ್ಬಿಟ್ಟು ಮುಂದಿಕೊಂಡ್ರು. ಆದ್ರೆ ಉಪೇಂದ್ರ ಅವರ ಹಾಡನ್ನು ಇಟ್ಕೊಂಡು ನಮ್ ತಲೆಲು ಏನು ಇಲ್ಲ ಏನಿಲ್ಲ ಅಂತಿರುವಂತಹ ಬಿಜೆಪಿ ಒಂದ್ ಕಡೆ. ಸರ್, ನೀವು ಬಜೆಟ್ ಅನ್ನ ನೋಡಿದ ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ಸರ್, ನಿಜಕ್ಕೂ ಇಂತ ಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರು ಬಹಳ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಈ ಬಜೆಟ್ ಅಲ್ಲಿ ಏನಾದ್ರೂ ಫೇಲ್ಯರ್ ಆಗ್ತಾರ, ಮತ್ತೊಂದು ಬಜೆಟ್ ಅಲ್ಲಿ ಫೇಲ್ಯರ್ ಆಗ್ತಾರ ಅಂದ್ರೆ ಇಲ್ಲ, ಅವರು ಅವ್ರದೇ ಆದ ದಾಟಿಯಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಆತ ಅವ್ರಿಗಿರುವಂತ ಬದ್ಧತೆಯನ್ನು ಮತ್ತೆ ಮತ್ತೆ ಪ್ರದರ್ಶನ ಮಾಡುತ್ತಾನೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಸಮಾಜದ ನಿರ್ಮಾಣದಲ್ಲಿ ಬಹುಪಾತ್ರವನ್ನ ಕರ್ನಾಟಕದಲ್ಲಿ ಯಾರಾದರೂ ನಿರ್ವಹಿಸಿದ್ರೆ ಅದು ಸಿದ್ದರಾಮಯ್ಯ ಅವರು. ಈ ಬಜೆಟ್ ಅಲ್ಲಿ ಕೂಡ ಅದು ಕಾಣಿಸ್ಕೊಳ್ತದೆ ಅಂತ ನಾ ಹೇಳ್ತೀನಿ. ಸರ್, ಇಡೀ ಬಜೆಟ್ ಅನ್ನ ನೋಡಿದಾಗ ಈಗ ಕರ್ನಾಟಕ ಒಂದು ಮನೆ ಅಂತ ಇಟ್ಕೊಳ್ಳೋಣ. 100 ರೂಪಾಯಿ ಈಗ ಬಜೆಟ್ ಪ್ರಕಾರ ನಮ್ಗೆ ಎಲ್ಲಿಂದ ಬರುತ್ತೆ ಸರ್? ಈಗ ಅದು ದೊಡ್ಡ ಸಾಧನೆ ಸಿದ್ದರಾಮಯ್ಯ ಅವರದು. ಅದರಲ್ಲಿ ಅವರು ಬಜೆಟ್ ಅಲ್ಲಿ ಹೇಳ್ಕೊಂಡಿರುವಂತ ಅಂಶ ಏನು ಅಂತ ಹೇಳಿದ್ರೆ, ರಾಜ್ಯ ತೆರಿಗೆ ಆದಾಯದಿಂದ 52% ಅವರು ಗಳಿಸುವಂತದ್ದು ರಿಸೋರ್ಸ್ ಸ್ವಂತ ದುಡಿಮೆ. 50 ಅಲ್ಲ, ಎಲ್ಲದೂ ಸ್ವಂತ ದುಡಿಮೆನೆ ಇದರಲ್ಲಿ, ನೀವು ಹಾಗೆ ಹೇಳಂಗೆ ಇಲ್ಲ, ಎಲ್ಲವೂ ಸ್ವಂತ ದುಡಿಮೆನೆ. ನಾವು ಈಗ ವಿಚಾರ ಏನಿದೆ ಗೊತ್ತಾ, ಈಗ ನಾವು ಬೇರೆಯವ್ರು ನಮ್ ದುಡಿಮೆ ಮಾಡಿ ಬೇರೆಯವರಿಗೆ ಕೊಟ್ಟು ಬೇರೆಯವ್ರ ಹತ್ರ ತಗೊಳ್ಳುವಂತ ವಿಚಾರ ಆಗಿರುವಂತದ್ದು. ಈಗ ದೊಡ್ಡಪ್ಪ ಕೊಟ್ಟಿದೀವಿ, ಅದು ಈಗ ಕೊಟ್ಟಿದೀವಿ, ಕೊಟ್ಟಿದ್ದಕ್ಕೂ ಪರರಿಗೆ ಕೊಟ್ಟಿದ್ ಪರರಿಗೆ ಅದು ಹೊರಟೋಗಿದೆ, ಅದನ್ನು ಮತ್ತೆ ನಾವು ಕೋತ ಅನುಭವಿಸ್ತೀವಿ. ಸೊ ಅದರಿಂದ ಮತ್ತೆ ಎಲ್ಲಿ ರಿಸೋರ್ಸ್ ತಗೊಳ್ಳೋದು ಅಂತ ಹೇಳಿದ್ರೆ, 52% ಅನ್ನ ರಾಜ್ಯ 52 ರೂಪಾಯಿಯನ್ನ ನಾವು ರಾಜ್ಯ ತೆರಿಗೆ ಆದಾಯದಿಂದ ಮತ್ತೆ ದುಡಿತೀವಿ. ಅವ್ರಿಗೆ ಕೊಟ್ಟಿದ್ದಲ್ದೆ ಮತ್ತೆ ಬೇರೆ ದುಡ್ಡು ದುಡ್ಕೊಳ್ತೀವಿ, ಕೊಟ್ಟಿದ್ದಲ್ದೆ ಮತ್ತೆ ಬೇರೆ ಕೇಂದ್ರದ ತೆರಿಗೆ ಪಾಲಿನಿಂದ ನಾವು 12% ಹೌದೌದು, ನಾವು ಕೊಟ್ಟಿದ್ರಲ್ಲಿ ಮತ್ತೆ 12% 12% ಬರ್ತಾ ಇದೆ, ವಾಪಸ್ ಬರ್ತದೆ. ಮತ್ತೆ ಜೊತೆಗೆ ಸಹಾಯಧನ ಅಂತೇಳಿ ಒಂದು 4% ಕೊಡ್ತಾರ ಅವರು, 4 ರೂಪಾಯಿ ಕೇಂದ್ರ ಸೆಂಟ್ರಲ್ ನವರು. ಮತ್ತೆ ರಾಜ್ಯ ತೆರಿಗೆ ತರ ರಾಜಸ್ವದಿಂದ ಒಂದ್ 4% ಮತ್ತೆ ತಗೊಳ್ತೀವಿ. ಮತ್ತೆ ಜೊತೆಗೆ ಸಾಲದಿಂದ 28%ಗಳನ್ನ ನಾವು ರಿಸೋರ್ಸಸ್ ಅನ್ನ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಳ್ತೀವಿ. ಅಂದ್ರೆ ನಾವು ದುಡ್ದು 52 ರೂಪಾಯಿ ಇನ್ನೊಂದು 28 ರೂಪಾಯಿ ಹೊರಗಡೆಯಿಂದ ಸಾಲ ತರಬೇಕು, ತರಲೇಬೇಕಾಗ್ತದೆ. ಈಗ ನೀವು ಸಾಲ ಮಾಡ್ಬೇಕಾದ ಅಗತ್ಯ ಯಾಕೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ನಾನು ಆಗ್ಲೇ ಹೇಳಿದಾಗೆ 4,30,000 ಕೋಟಿ ಈ ಬಜೆಟ್ ಇರೋದು ಎಷ್ಟು ಹೇಳಿ? ಈ ಬಜೆಟ್ ಇರೋದು 3,70,000 ಕೋಟಿ, ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಉಳಿತಾ ಇದೆ ನಮ್ದು. ನಮ್ಮ ಟೋಟಲ್ ರಿಸೋರ್ಸ್ ಎಷ್ಟಿದೆ? 4,30,000 ಕೋಟಿ, ಐಟಿ ಇಂದ, ಜಿಎಸ್ಟಿ ಇಂದ, ಸೆಸ್ ಇಂದ, ಸರ್ಚಾರ್ಜ್ ಇಂದ. ಸೊ ನಾವು ಅಷ್ಟನ್ನ ಗಳಿಸ್ಕೊಂಡಿದೀವಿ ನಾವು, ಅದು ಹೊರಗ್ ಹೋಗ್ತದೆ. ಸೊ ಹಾಗಾಗಿ ನಾವು 28% ಉಳಿದಿರೋದನ್ನ ನಾವು ನಮ್ಮ ರಿಸೋರ್ಸ್ ಅನ್ನ ನಾವು ಮತ್ತೆ ಸಾಲದಿಂದ 28% ಮಾಡ್ಕೊಳ್ತೀವಿ. ಸಾಲ ಮಾಡ್ಕೊಳ್ಳೋದ್ರ ಜೊತೆಗೆ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, 18% ಅನ್ನ 18% ಸಾಲ ತೀರಿಕೆಗೆ ನಿಮ್ಮ ಮತ್ತೆ ಕಳಿಸ್ಕೊಳ್ತೀವಿ. 28 ಸಾಲ ಮಾಡ್ತೀವಿ, 18 ವಾಪಸ್ ಮಾಡ್ತೀವಿ. ಅಂದ್ರೆ ಅಸಲಿ ಸಾಲ 10 ರೂಪಾಯಿಗೆ ಸಾಲ ಮಾಡ್ತೀವಿ. ಇದ್ರಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಕೊನೆ 3 ವರ್ಷದ ಬೊಮ್ಮಾಯಿ ಬಜೆಟ್ ಅಲ್ಲಿ ಅವರು 3 ಲಕ್ಷದಷ್ಟು ಸಾಲ ಮಾಡೋಗಿಟ್ಟೋಗಿದ್ದಾರೆ ಅವರು. ಅತಿ 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 ಹೆಚ್ಚು ಸಾಲ ಮಾಡದಂತ ಸರ್ಕಾರ ಅದು 3 ವರ್ಷದಲ್ಲಿ. ಸೊ ಅದು ಕೂಡ ಇದೆ, ಆ ಭಾಗದಲ್ಲೂ ಕೂಡ ಇದೆ.
ಕಾರ್ಯಕ್ರಮಗಳು ಏನಿಲ್ಲ ಅನ್ಸುತ್ತೆ. ಯಾವ್ದ್ರಲ್ಲಿ ಅಷ್ಟು ಮಾಡಿದ್ರು ಕೂಡ ಅಲ್ಲ, ನೀವು ನೋಡಿದಿರಲ್ಲ ಯಾವ ಬೆಂಗಳೂರಿನ ನಗರದಲ್ಲಿ ಡೆವಲಪ್ಮೆಂಟ್ ಹೇಗಾಗ್ತಾ ಇತ್ತು, ರೋಡ್ ಗಳು ಹೇಗಿದ್ವು, ಮತ್ತೆ ಕೋವಿಡ್ ಅಲ್ಲಿ ಒಂದೇ ಒಂದು ಮಾಸ್ಕ್ ಫ್ರೀಯಾಗಿ ಕೊಟ್ಟಿರುವಂತ ಅದನ್ನ ನಾವೇನ್ ನೋಡ್ಲಿಲ್ಲ. ಯಾವ್ದಾದ್ರು ಪ್ರಜೆಗೆ ಒಂದು ಮಾಸ್ಕ್ 10 ರೂಪಾಯಿ ಮಾಸ್ಕ್ ಅನ್ನು ಕೂಡ ಫ್ರೀಯಾಗಿ ಕೊಟ್ಟಿರುವಂತ ಉದಾಹರಣೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಫ್ರೀಯಾಗಿ ಅಥವಾ ಉಚಿತವಾಗಿ ಅಥವಾ ಬಲಹೀನರಿಗೆ ಒಂದಷ್ಟು ಮೇಲೆತ್ತೋದಕ್ಕೆ ಯಾವ ಪ್ರೋಗ್ರಾಮ್ ಗಳು ಆ 3 ಲಕ್ಷ ಕೋಟಿ ಸಾಲ ಮಾಡಿದ್ರು ಕೂಡ ಹಳೆಯ ಗೌರ್ನಮೆಂಟ್ ಅಲ್ಲಿ ಇರಲಿಲ್ಲ. ಆ ಕಾರಣಕ್ಕಾಗಿ ಈ ಬಜೆಟ್ ಗಳನ್ನು ನಾವು ಉತ್ತಮ ಬಜೆಟ್ ಅಂತ ಹೇಳೋದು. 10 ರೂಪಾಯಿ ಸಾಲ ಮಾಡಿದ್ರು ಪರವಾಗಿಲ್ಲ, 6 ರೂಪಾಯಿಗೆ ಗ್ಯಾರಂಟಿ ಕೊಡ್ತಿದಾರಲ್ಲ ಅದು ಬೆಸ್ಟ್ ಅಂತ. ಗ್ರೇಟೆಸ್ಟ್ ಅಲ್ವಾ ಈಗ 4 ರೂಪಾಯಿ ಹೋಗ್ಲಿ ಗ್ಲಾಸ್ ಅಂತಾನೆ ಕನ್ಸಿಡರ್ ಮಾಡಿ. ನೀವು ಹಳೆ ಹಿಂದಿನ ಗವರ್ನಮೆಂಟ್ ಅಲ್ಲಿ ನೀವು ಮಾಸ್ಕ್ ಕೂಡ ನೀವು ಅವರಿಂದ ಪಡೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ನೀವಿಲ್ಲಿ ಇಷ್ಟೊಂದು ಮಹಿಳೆಯರಿಗೆ ಇಷ್ಟೊಂದು ಅವರನ್ನ ಪ್ರೋತ್ಸಾಹಿಸ್ತಿದ್ದೀರಿ ಮತ್ತೆ ಅವರನ್ನ ಸಬಲೀಕರಣಗೊಳಿಸ್ತಾ ಇದ್ದಾರೆ. ಇನ್ನೊಂದು ಸರ್, ಮೋದಿಯವರು ಬರಕ್ಕಿಂತ ಮುಂಚೆ 57 ಲಕ್ಷ ಇದ್ದಿದ್ದು, ಅದರ 3 ಪಟ್ಟು ಹೆಚ್ಚಿನ ಸಾಲ ಆದ್ರೂ ಕೂಡ ಇಂತಹ ಗ್ಯಾರಂಟಿಗಳೇನು ಇಡೀ ಇಲ್ಲ ಅಲ್ಲಿ ಅದೇ ಸಮಸ್ಯೆ ಇಲ್ಲಿರೋದು. ಇವರು ಸಮಾಜದ ಜೊತೆ ಇದ್ದಾರೆ, ಜನರ ಜೊತೆ ಇದ್ದಾರೆ, ಅವರಿಗೆ ಈ ರೀತಿಯ ಸಬಲೀಕರಣಗೊಳಿಸೋದು ಮಹಿಳೆಯರಿಗಾಗ್ಲಿ ಮತ್ತೆ ಅಶಕ್ತರಿಗಾಗ್ಲಿ ಅವ್ರಿಗೆ ಕೊಡೋದಕ್ಕಾಗದಿಲ್ಲ. ಯಾಕಾಗೋದಿಲ್ಲ ಅಂತ ಹೇಳಿದ್ರೆ ಅವರ ಕಾರ್ಯಕ್ರಮಗಳು ಬೇರೆ ಫ್ರೇಮ್ ಅಲ್ಲಿ ಇದಾವೆ, ಅದ್ರ ಬಗ್ಗೆ ಬೇಡ. ಈಗ ಈ ಬಜೆಟ್ ಒಳಗೆ ಇಟ್ಟುಕೊಂಡು ಮಿತಿ ಒಳಗೆ ಇಟ್ಕೊಳ್ಳೋದಾದ್ರೆ ಈ ಬಜೆಟ್ ಸಂಪೂರ್ಣವಾಗಿ ಸಬಲೀಕರಣ ಮಾಡೋದಕ್ಕೆ, ದುರ್ಬಲರಿಗೆ ಅವರನ್ನ ಮೇಲೆತ್ತೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ ಸರ್, ಓಕೆ ಸರ್. ಮತ್ತೆ ಈ 100 ರೂಪಾಯಿ ಏನೇನು ಖರ್ಚಾಗುತ್ತೆ ಸರ್ ಇದರಲ್ಲಿ? ಸಮಾಜ ಕಲ್ಯಾಣಕ್ಕೆ 15, ಸಾಲ ತೆರಿಗೆಗೆ 18% ಹೋಗ್ತದೆ, ಮತ್ತೆ ನೀರು ಮತ್ತು ನೈರ್ಮಲ್ಯ ಅದಕ್ಕೆ 3% ಹೋಗ್ತಾ ಇದೆ, ಇತರ ಸಾಮಾಜಿಕ ಸೇವೆಗಳಿಗೆ 3% ಹೋಗ್ತಾ ಇದೆ. ಬಹಳ ದೊಡ್ಡ ಈ ಬಜೆಟ್ ಅಲ್ಲಿ ಉತ್ತಮ ಅಂಶ ಅಂತ ಹೇಳಿದ್ರೆ ಎಜುಕೇಶನ್ ಗೆ ಅವರು ಬಹಳಷ್ಟು ಗಮನ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಬಹಳ, ಅದು ಪ್ರೈಮರಿ ಎಜುಕೇಶನ್ ಗಂತೂ ಪಾರ್ಟಿಸಿಪೇಷನ್ ಖಾಸಗಿ ಸಹಭಾಗಿತ್ವದೊಂದಿಗೆ ನಾವು ಸ್ಕೂಲ್ ಅನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ, ಮತ್ತೆ ಸೈನ್ಸ್ ಬಗ್ಗೆ, ಮ್ಯಾಥ್ಸ್ ಬಗ್ಗೆ, ಅದರ ಬಗ್ಗೆ ಕೂಡ ನಾವು ಗಮನ ಕೊಡ್ತೀವಿ ಶಿಕ್ಷಣದಲ್ಲಿ ಪ್ರೈಮರಿ ಹಂತದಲ್ಲಿ ಅನ್ನೋದನ್ನ ತಿಳಿಸಿದ್ದಾರೆ. ಅದು ಕೂಡ ಬಹಳ ಉತ್ತಮ ಅಂಶ ನೀಡಿದ್ದಾರೆ. ಜೊತೆಗೆ ಕೃಷಿ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ 14%, ಇತರ ಆರ್ಥಿಕ ಸೇವೆಗಳಿಗೆ 15%, ಈ ರೀತಿಯಾಗಿ ಖರ್ಚಾಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೇರವಾಗಿ ಜನರನ್ನ ನೇರವಾಗಿ ಜನರ ಬಳಿ ಹಣ ಹೋಗ್ತಾ ಇದೆ. ಹೌದು, ನೇರವಾಗಿ ಜನರನ್ನ ತಲುಪ್ತಾ ಇದೆ, ಹಣ ತಲುಪ್ತಾ ಇದೆ. ಬೇರೆ ಬಜೆಟ್ ಗಳಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅಥವಾ ಕಾಂಟ್ರಾಕ್ಟರ್ದಾರರಿಗೆ ಅವರಿಗೆ ಗಮನದಲ್ಲಿಟ್ಕೊಂಡು ಬಜೆಟ್ ತಯಾರಾಗ್ತಾ ಇದ್ರೆ ಈ ಬಾರಿ ನೇರವಾಗಿ ಜನರನ್ನ ತಲುಪ್ತಾ ಇದೆ. ಖರ್ಚಿನ ಲೆಕ್ಕ ಹೇಳಿದ್ರಲ್ಲ ಸರ್, ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾಣಿಸ್ತು. ಅತಿ ಹೆಚ್ಚು 18 ರೂಪಾಯಿ ಸಾಲ ತೀರ್ಸೋಕೆ ಇಟ್ಕೊಂಡಿದ್ದಾರೆ ನೋಡಿ. ಅದು ಸಮಸ್ಯೆ, ಅದು ಬಹುದೊಡ್ಡ ಸಮಸ್ಯೆ. ಅದು ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕೊಡಬೇಕಾಗಿದ್ರೆ ಅವ್ರಿಗೆ 55 ಲಕ್ಷ ಕೋಟಿ ಇದ್ದಿದ್ದು, ಇವತ್ತು 175 ಲಕ್ಷ ಕೋಟಿ ಆಗಿದೆ. 175 ಲಕ್ಷ ಕೋಟಿ ಆಗಿದೆ. ಈ ಸಾರದ ಸಾಲ ಮಾಡಿಸುವಂತ ಒಂದು ಏನು ಪ್ರಕ್ರಿಯೆ ಅಥವಾ ಆ ಪ್ರಕ್ರಿಯೆಯೊಳಗೆ ಈ ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಗಳಿಗೆ ತಳ್ತಾ ಇದೆ. ನಮ್ ಪಾಲನ್ನ ನಮಗೆ ಸರಿಯಾಗಿ ಕೊಟ್ಟಿದ್ದಿದ್ರೆ ನಾವು ಸಾಲ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಕೇಂದ್ರ ಸರ್ಕಾರ ಹಂಚುಕೆಯಲ್ಲಿ ಸರಿಯಾದ ಕ್ರಮ ತಗೊಳ್ಬೇಕಾಗ್ತದೆ. ಇದು ಕರ್ನಾಟಕ ಒಂದು ಆರ್ಥಿಕ ಸಬಲೀಕರಣ ಹೊಂದಿರುವಂತದ್ದು, ಅದು ಮುನ್ನುಗ್ತಿರುವಂತದ್ದು, ಮುನ್ನಡೆಯುತ್ತಾ ಇರುವಂತ ರಾಜ್ಯ. ಈ ರಾಜ್ಯವನ್ನ ಹಾಗೆ ಮುನ್ನಡೀತಾ ಇರಬೇಕು ಮತ್ತೆ ಅದು ಹಾಗೆ ಉಳ್ಕೊಳ್ಬೇಕಾಗಿ ಅದನ್ನ ಕಾಪಾಡಬೇಕಾದ ಜವಾಬ್ದಾರಿ ಕೂಡ ಕೇಂದ್ರ ಸರ್ಕಾರದ್ದು. ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ತೊಂದರೆಗೆ ಸಿಗಾಕೊಳ್ಳುವಂತ ಸಮಸ್ಯೆಗಳು ಬರ್ತವೆ. ಯಾಕೆಂದ್ರೆ ಅದಕ್ಕಾಗಿ ಈ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಕೇಂದ್ರ ಬಜೆಟ್ ನಮಗೆ ಮಲತಾಯಿ ಧೋರಣೆ ತಾಳ್ತಾ ಇದೆ ಅನ್ನೋದನ್ನ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದಾರೆ ಅವರು. ಸೊ ಕೇಂದ್ರ ಆದಷ್ಟು ಜವಾಬ್ದಾರಿಯುತವಾಗಿ ಇಂತಹ ರಾಜ್ಯಗಳನ್ನ ಕಾಪಾಡಿಕೊಂಡು ಬರಬೇಕಾದ ಜವಾಬ್ದಾರಿ ಕೂಡ ಕೇಂದ್ರಗಳಿಗಿದೆ. ಸರ್, ನಾನು ಈ ಪ್ರಶ್ನೆ ನಿಮ್ಗೆ ಬೇರೆ ರೀತಿಯಲ್ಲಿ ಕೇಳ್ತೀನಿ. ಒಂದ್ ಪ್ರಶ್ನೆ ಏನಂತ, ನಾವು 100 ರೂಪಾಯಿ ಲೆಕ್ಕ ಒಂದ್ ಮನೆಗೆ ಖರ್ಚು ಮಾಡ್ತೀವಿ, ಒಬ್ಬ ವಿಶೇಷ ಚೇತನ ಇದನ್ ಮನೆಯಲ್ಲಿ, ಅವನಿಗೆ 100 ರೂಪಾಯಿಲಿ ಈಗ ಎಕ್ಸಾಂಪಲ್ ಏನಂದ್ರೆ, ಬಹುಪಾಲು ಜನ 1000 ಕೋಟಿ ಅಲ್ಪಸಂಖ್ಯಾತರು ಕೊಟ್ರು ಹಾಗೆ ಹೀಗೆ ಅಂತ. ಸರ್, 3 ಲಕ್ಷ ಚಿಲ್ಲರೆ ಕೋಟಿಯ ಬಜೆಟ್ ಅಲ್ಲಿ 1000 ಕೋಟಿ ಅಂದ್ರೆ ಉಳಿದ ಎಲ್ಲಾ ಬಜೆಟ್ ಈ ಬಜೆಟ್ ಅಲ್ಲಿ ಆ ರಿಲಿಜಿಯನ್
ಧರ್ಮವನ್ನು ಇಟ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ. ಪ್ರತಿ ಧರ್ಮಕ್ಕೂ ಕೂಡ ಅವರು ಕಾಳಜಿ ತೋರಿಸಿದ್ದಾರೆ. ಹನುಮದೇವರು ಅಂಜನಾದ್ರಿ ಬೆಟ್ಟ, ಆ ಬೆಟ್ಟಕ್ಕೂ ಕೂಡ 100 ಕೋಟಿಯನ್ನು ಕೊಟ್ಟಿದ್ದಾರೆ. ನೂರು ಅಲ್ಲಿನ MLA ಬಂದು ಅವರನ್ನ ವಿಶ್ ಮಾಡಿ ಹೋಗ್ತಾರೆ. ಮತ್ತೆ ಬಜೆಟ್ ಅಲ್ಲಿ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರು ಅನುದಾನ ಬಿಡುಗಡೆ ಮಾಡಿರಲಿಲ್ಲ, ಬಿಡುಗಡೆ ಆದ್ರೆ ಇವರು ಅನುದಾನವನ್ನು ಎತ್ತಿಟ್ಬಿಟ್ಟಿದ್ದಾರೆ 100 ಕೋಟಿ ಎತ್ತಿಟ್ಟಿದ್ದಾರೆ. ಮತ್ತೆ 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 ಕೂಡ ಹಿಂದೂ ಧರ್ಮದ ದೇವಸ್ಥಾನಗಳಿಗೂ ಕೂಡ ಅನುದಾನವನ್ನ ಅಲೋಕೇಟ್ ಮಾಡಿದ್ದಾರೆ. ನನಗೆ 2-3 ದೇವರುಗಳ ಹೆಸರುಗಳು, ದೇವಸ್ಥಾನಗಳ ಹೆಸರುಗಳು ಕೂಡ ಅವರು ಮೆನ್ಷನ್ ಮಾಡಿದ್ರು ಕೂಡ. ಸೊ ಹಾಗಾಗಿ ರಿಲಿಜಿಯಸ್ ಆಗಿ ನಾವು ನೋಡ್ತಾ ಕುತ್ಕೊಂಡ್ರೆ ಅದು ಬಹಳ ಕಷ್ಟ ಆಗ್ತದೆ. ರಿಲಿಜಿಯಸ್ ಹೊರತಾಗಿ ಈ ಬಜೆಟ್ ಅನ್ನು ಅವರು ನಿರ್ಮಾಣ ಮಾಡಿ, ಅಲ್ಲ ಇವನ್ ಅರ್ಥಶಾಸ್ತ್ರ ಅಥವಾ ಒಂದು ರೂಪಾಯಿಯ ತೆರಿಗೆ ಇರಬಹುದು, ಧರ್ಮದ ಬಣ್ಣದ ಲೆಕ್ಕದಲ್ಲಿ ಅವರು ಭಾರತೀಯ ಪ್ರಜೆಗಳೇ, ಭಾರತೀಯರೇ. ಭಾರತೀಯ ಪ್ರಜೆಗಳಿಗೆ ಭಾರತೀಯರು ಖರ್ಚು ಮಾಡುವಂತದ್ರಲ್ಲಿ ಏನಿಲ್ಲ. ಈಗ ದುಬೈಯಲ್ಲಿ ಒಂದು ಟೆಂಪಲ್ ಆಗಿದೆ, ದೇವಸ್ಥಾನ ಆಗಿದೆ. ಸೊ ದುಬೈಯಲ್ಲಿ ಟೆಂಪಲ್ ಆಗಿದೆ ಅಂದ್ರೆ ಅಲ್ಲಿನ ಸಮಾಜದವರು, ಅಲ್ಲಿನ ಧರ್ಮದವರು, ಅಲ್ಲಿನ ದಂಗೆ ಎದ್ದು ಹೇಳ್ತಾರ? ಇಲ್ಲ, ಅದು ಆ ರೀತಿಯ ದೃಷ್ಟಿಕೋನವನ್ನೇ ಬದಲಾಯಿಸ್ಕೊಳ್ಬೇಕು ನಾವು. ಇಲ್ಲಾಂದ್ರೆ ಆ ದೃಷ್ಟಿಕೋನ ಬದಲಾಗದ ಹೊರತು ನಾವು ಮೇಲೆ ದಳಕಾಯಿಲ್ಲ. ಇಂಡಿಯಾ ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಳಗೊಳ್ಬೇಕು, ಮುಸ್ಲಿಂ ಧರ್ಮಕ್ಕೂ ಸಿಗಬೇಕು, ಹಿಂದೂ ಧರ್ಮಗಳಿಗೂ ಸಿಗಬೇಕು, ಕ್ರಿಶ್ಚಿಯನ್ ಧರ್ಮಗಳಿಗೂ ಸಿಗಬೇಕು, ಎಲ್ಲಾ ಧರ್ಮಗಳು ನಮ್ಮಲ್ಲಿದ್ದಾವೆ, ಜೈನ ಧರ್ಮಗಳು ಸಿಗಬೇಕು, ಹಾಗೆ ಬೌದ್ಧ ಧರ್ಮಗಳಿಗೂ ಸಿಗಬೇಕು. ಪ್ರತಿಯೊಂದು ಧರ್ಮ ಕೂಡ ಎಲ್ಲಾ ಧರ್ಮಗಳು ಒಳಿತನ್ನ ಹೇಳಿದವೆ, ಒಳಿತನ್ನ ತೆಗೆದುಕೊಳ್ಬೇಕು, ಅವೆಲ್ಲ ಧರ್ಮಗಳಿಗೂ ಸಮಪಾಲು ಸಿಗಬೇಕು. ಒಂದ್ ಹಂತಕ್ಕೆ ಇರೋ ಅನ್ನನ ಒಂದು ಲೆಕ್ಕದಲ್ಲಿ ಸಮನಾಗಿ ಹಂಚಿದ್ದಾನೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಸಿದ್ದರಾಮಯ್ಯವರು ಸಮನಾಗಿ ಹಂಚಿದ್ದಾರೆ. ಅದನ್ನ ಆ ದೃಷ್ಟಿಕೋನದಿಂದಲೇ ನಾವು ಇದು ಸಮ ಬಡ್ಜೆಟ್ ಅಂತ, ಈಕ್ವಲ್ ಬಡ್ಜೆಟ್ ಅಂತ, ಸಾಮಾಜಿಕ ನ್ಯಾಯ, ಸಾಮಾಜಿಕ ರೂಪಾಯಿ ಕೂಡ ಸಾಮಾಜಿಕ, ಪ್ರತಿಯೊಬ್ಬರನ್ನ ಪ್ರತಿ ವರ್ಗಗಳನ್ನ ಗಣನೆಗೆ ತೆಗೆದುಕೊಂಡಿರೋದ್ರಿಂದ ಇದು ಸಮ ಬಡ್ಜೆಟ್, ಇದು ಸಮಪಾಲಿನ ಬಡ್ಜೆಟ್ ಅಂತ ನಾನಾದ್ರೂ ಹೇಳ್ತೇನೆ. ಸರ್, ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್ ಬಜೆಟ್ಗೆ? ನಾವು ಕೊರತೆಗಳಲ್ಲೂ ಕೂಡ ಇದು ಉತ್ತಮವಾದ ಬಜೆಟ್. ಇದು ಚಿಕ್ಕ ಪುಟ್ಟ ಕೊರತೆಗಳು ಇರ್ತದೆ. ಸೊ ಅದನ್ನೆಲ್ಲ ನಾವು ಈ ಕಾರ್ಯಕ್ರಮಗಳು ಅವ್ರೇನು ಅಂದ್ಕೊಂಡಿದ್ದಾರೆ, ಈ ಕಾರ್ಯಕ್ರಮಗಳನ್ನ ಸಕ್ಸಸ್ಫುಲ್ ಮಾಡಿದ್ದಾರೆ. ಈ ಬಜೆಟ್ ಅಲ್ಲಿ ಏನು ಅಲೋಕೇಟ್ ಮಾಡಿದ್ದಾರೆ ಆ ಹಣವನ್ನ ನಿಜಕ್ಕೂ ಬಿಡುಗಡೆ ಆದ್ರೆ, ನಿಜಕ್ಕೂ ಜನರಿಗೆ ತಲುಪಿದರೆ, ಆ ಕಾರ್ಯಕ್ರಮಗಳು ನಿಜವಾಗಿ ಈಗ ಪ್ರವಾಸೋದ್ಯಮಕ್ಕೆ ಅಷ್ಟು ಗಮನ ಕೊಟ್ಟಿದ್ದಾರೆ, ಆ ಪ್ರವಾಸೋದ್ಯಮ ನಿಜ ಆದರೆ ಖಂಡಿತವಾಗ್ಲೂ ಈ ಬಜೆಟ್ ಕರ್ನಾಟಕದ ಭವಿಷ್ಯವನ್ನು ಬದಲಾಯಿಸುತ್ತೆ. ಕರ್ನಾಟಕದ ಭವಿಷ್ಯ ನಮ್ಮ ಪ್ರತಿ ಕ್ಷೇತ್ರದಲ್ಲೂ, ಈಗ ಬೆಂಗಳೂರಲ್ಲಿ ಟ್ರಾಫಿಕ್ಕಿನ ಕಡೆ ಗಮನ ಕೊಟ್ಟಿದ್ದಾರೆ, ಜೊತೆಗೆ ಅಲ್ಲೂ ಕೂಡ ಪ್ರವಾಸೋದ್ಯಮ ಮಾಡೋದಕ್ಕೆ ಅಲ್ಲೂ ಕೂಡ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಇವೆಲ್ಲದೂ ಕೂಡ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗ್ಬೇಕು. ವಿರೋಧ ಪಕ್ಷವಾಗಿ BJP ಅವರು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳ್ಳುವಂತೆ ಕೆಲಸ ಮಾಡಬೇಕು, ಅನುಷ್ಠಾನಗೊಳ್ಳುವಂತೆ ಮಾಡಬೇಕು. ಬಜೆಟ್ ಅಲ್ಲಿರುವ ಉತ್ತಮ ಅಂಶಗಳು ತುಂಬಾ ಇದೆ, ಇದರಲ್ಲಿ ಉತ್ತಮ ಅಂಶಗಳನ್ನು ಅನುಷ್ಠಾನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದ್ದು ಅನುಷ್ಠಾನಗೊಳ್ಳುವಂತೆ ಅದನ್ನ ನೋಡ್ಕೊಳ್ಬೇಕು. ಈ ಬಜೆಟ್ ಅಲ್ಲಿ ಏನಿಲ್ಲ ಅನ್ನೋದ್ರ ಬದಲಿಗೆ ಈ ಬಜೆಟ್ ಅಲ್ಲಿ ಇರುವ ಒಳ್ಳೆ ಅಂಶಗಳನ್ನು ಅನುಷ್ಠಾನ ಮಾಡೋದ ಕಡೆಗೆ ಅವರು ಗಮನ ಕೊಟ್ರೆ ಖಂಡಿತವಾಗ್ಲೂ ಇದು ಸಕ್ಸಸ್ಫುಲ್ ಆಗಿ ಜನರಿಗೆ ಒಳ್ಳೇದಾಗ್ತದೆ. ಸರ್, ಒಂದು ಲಾಸ್ಟ್ ಕ್ವಶನ್ ಸರ್, ಈ ಬಜೆಟ್ ನ ಮತ್ತೆ ಈ ದಾಖಲೆನ ಯಾರಾದ್ರೂ ಮೀರ್ಸ್ಲಿಕ್ಕೆ ಆಗುತ್ತಾ? ಅದು ನಾ ಆಗ್ಲೇ ಹೇಳಿದಾಗೆ, ಅವರು ತೆಂಡೂಲ್ಕರ್ ಇದ್ದಾಗೆ ಸಿದ್ದರಾಮಯ್ಯವರು ಒಂದು ಬಜೆಟ್ ಮಂಡನೆ ಮಾಡಿದ್ರೆ ಅದು ದೊಡ್ಡ ಕಿರೀಟ, 15 ಬಜೆಟ್ ಆದ್ವು, ಮತ್ತಿನ್ನು 4 ವರ್ಷಗಳು ಉಳಿದಿದೆ. ಸೊ ಹಾಗಾಗಿ ಈ ಬಜೆಟ್ ಅನ್ನ ಮೀರಿಸುವಂತದ್ದು ಅನ್ಬಿಟೇಬಲ್. ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಈ ಮಟ್ಟದಲ್ಲಿ ಬಜೆಟ್ ಗಳನ್ನ ಸತತವಾಗಿ ಕೊಟ್ಕೊಂಡು ಬಂದು ಅದು ಉತ್ತಮ ಬಜೆಟ್ ಗಳನ್ನ ಇವತ್ತು ಏನಾದ್ರು ಕರ್ನಾಟಕ 2 ಪೊಸಿಷನ್ ಇದೆ GST ಅಲ್ಲಿ ಅಂದ್ರೆ ಇವ್ರ ಬಜೆಟ್ ಕೂಡ 15 ಬಜೆಟ್ಗಳ ಕಾರಣ ಅಂತಾನೆ ಹೇಳ್ಬೇಕು. ಇನ್ ನಮ್ಮ ರಾಜ್ಯದಲ್ಲಿ ಅತ್ಯುತ್ತಮ ನಮ್ಮ ಅದೃಷ್ಟ ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅಂತವ್ರು, ಇವರಂತವ್ರು ಸೋಷಿಯಲಿಸ್ಟ್ ಗಳು ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ಸೊ ಹಾಗಾಗಿ 2 ಇದ್ದೀವಿ ಅಂದ್ರೆ ಈ 15 ಬಜೆಟ್ಗಳು ಕಾರಣನೇ. ಇವತ್ತು ನೀವು ಏನೇ ಹೇಳಬಹುದು, GST ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಡ್ತೀವಿ, ಎಷ್ಟು ಇನ್ಕಮ್ ಟ್ಯಾಕ್ಸ್ ಎಲ್ಲ ಎಷ್ಟು ಕಲೆಕ್ಟ್ ಮಾಡ್ಕೊಡ್ತೀವಿ ಅಂದ್ರೆ ಅದೇ ಮಾನದಂಡ ಇಟ್ಕೊಂಡೆ ನಾವು ಪ್ರಗತಿಯನ್ನು ಸಾಧಿಸಿದೀವಿ ಅಂತ ಹೇಳಕ್ಕಾಗತ್ತೆ, ಸೊ ಈ ಬಜೆಟ್ಗಳು ಕೂಡ ಕಾರಣ ಆಗಿದ್ದೇವೆ, ಕಾರಣ ಆಗದೆ ನಾವು ಈ ಪ್ರಗತಿಯನ್ನು ಎಲ್ಲಿ ಸಾಧಿಸಕ್ಕಾಗತ್ತೆ. ಸೊ ಹಾಗಾಗಿ ಈ ಬಜೆಟ್ಗಳು ಕಂಪ್ಲೀಟ್ ಒಳ್ಳೆ ರೀತಿಯಲ್ಲಿ ಮಾಡಿರೋದ್ರಿಂದಲೇ ಸಿದ್ದರಾಮಯ್ಯವರಿಗೆ ಈ ಯಶಸ್ಸು, ಈ ಹಿರಿಮೆ ಇದು ಸಿಗ್ತಾ ಇದೆ.
ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್, ಸಾಕಷ್ಟು ಮಾಹಿತಿ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು.